ಹಳಿಯಾಳದ ಸಕ್ಕರೆ ಕಾರ್ಖಾನೆ ರೈತರಿಗೆ ಕಟಾವು ಸಾಗಾಣಿಕೆ ಕೂಲಿ ಬಾಕಿ ಟನ್ಗೆ 119 ರೂಪಾಯಿ. ಕಬ್ಬಿನ ಉಪ ಉತ್ಪನ್ನಗಳ ಲಾಭ 256 ರೂಪಾಯಿ ರೈತರಿಗೆ ಬಾಕಿ ಕೊಟ್ಟು ಕಾರ್ಖಾನೆ ಆರಂಭಿಸಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಕ್ಕರೆ ನಿಯಂತ್ರಣ ಕಾಯ್ದೆ ಪ್ರಕಾರ ಉತ್ತರ ಕನ್ನಡ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಕಬ್ಬಿನ ಎಫ್ಆರ್ಪಿ ದರವನ್ನು ಕೇಂದ್ರ ಸರ್ಕಾರ ರೈತರ ಹೊಲದಲ್ಲಿನ ದರ ಎಂದು ನಿಗದಿ ಮಾಡಲು ಕಾನೂನು ತಿದ್ದುಪಡಿ ಮಾಡಬೇಕು. ಈ ಬಗ್ಗೆ ಸ್ಥಳೀಯ ಲೋಕಸಭಾ ಸದಸ್ಯರು ಕೇಂದ್ರದ ಗಮನ ಸೆಳೆಯಬೇಕು ಎಂದರು. ರಾಜ್ಯಾದ್ಯಂತ ಅತಿವೃಷ್ಟಿ ಹಾನಿಯಿಂದ ರೈತರ ಬೆಳೆಗಳು ಹಾನಿಯಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ ಕೂಡಲೇ ನಷ್ಟ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮ್, ಮೊಬೈಲ್ ಬೆಟ್ಟಿಂಗ್ ಗೇಮ್ ನಿಲ್ಲಿಸಬೇಕು. ಇದರಿಂದ ಹಣ ಕಳೆದುಕೊಂಡ ನೂರಾರು ಯುವಕರು ಖಿನ್ನತೆಗೆ ಒಳಗಾಗುತ್ತಿದ್ದಾರೆ, ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ತಮಿಳುನಾಡು, ತೆಲಂಗಾಣ ರಾಜ್ಯಗಳಲ್ಲಿ ನಿಷೇಧ ಮಾಡಿರುವಂತೆ ಕರ್ನಾಟಕದಲ್ಲಿಯೂ ನಿಷೇಧ ಮಾಡಬೇಕು ಎಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಒತ್ತಾಯ ಮಾಡಲಾಗಿದೆ. ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ತೀರ್ಮಾನ ಕೈಗೊಳ್ಳದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಎಂದರು. ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕು, ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಯುವಕರ ಪಡೆಯಿಂದ ಒಂದು ಸುವ್ಯವಸ್ಥಿತವಾದಂತಹ ಚಳುವಳಿಯನ್ನು ರೂಪಿಸಿ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗುತ್ತದೆ, ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡಲಿ ನಾನು ಬಯಸ್ತೇನೆ. ಬಹಳ ಮುಖ್ಯವಾಗಿ ನಿನ್ನೆ ಹಳಿಗಾಲದಲ್ಲಿ ಸಾವಿರಾರು ರೈತರು ಒಂದು ರೈತರ ಕಬ್ಬು ಬೆಳೆಗಾರ ರೈತರ ಒಂದು ಜಾಗೃತಿ ಸಮಾವೇಶವನ್ನು ಮಾಡಿದ್ದೇವೆ. ಜಾಗೃತಿ ಸಮಾವೇಶದ ಮೂಲಕ ನಾವು ರೈತರಿಗೆ ಕರೆ ಕೊಟ್ಟಿದ್ದೇವೆ. ರೈತರು ಏನು ಕಬ್ಬನ್ನು ಕಾರ್ಖಾನೆ ಹೊಡೆದರೆ ಬಿಐಡಿ ಸಕ್ಕರೆ ಕಾರ್ಖಾನೆಗೆ ಆ ಕಾರ್ಖಾನೆಯವರು ಒಂದು ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ರೈತರಿಗೆ ಏನು ಕಬಾಕ್ ಕಡಾವು ಕೂಲಿ ಸಾಗಾಣಿಕೆ ವೆಚ್ಚವನ್ನು ಸುಮಾರು 119 ರೂಪಾಯಿ ಕಳೆದ 2 ವರ್ಷಗಳ ಹಿಂದೆ ರೈತರು ಸುಮಾರು ಹೋರಾಟವನ್ನು ಮಾಡಿದಾಗ ಆ ಹೋರಾಟದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯ ಮೂಲಕ ಒಂದು ವರದಿಯನ್ನು ತರಿಸ್ಕೊಂಡಿದ್ದರು. ಆ ವರದಿ ಹಿನ್ನೆಲೆಯಲ್ಲಿ ಅವರು 119 ರೂಪಾಯಿ ಹೆಚ್ಚು ಕಡಿತ ಮಾಡಿದ್ದಾರೆ, ಅದನ್ನು ಕೊಡಬೇಕು ಅಂತೇಳಿ ಸಕ್ಕರೆ ಆಯುಕ್ತರು ಆದೇಶ ಮಾಡಿ ಹೊಸಪೇಟೆ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಕಡೆ ವಿಪರೀತವಾದಂಥ ಮಳೆ. ಈ ಮಳೆಯಿಂದ ರೈತರ ಬೆಳೆ ಭಾಳಷ್ಟು 50%ಗೆ ಹೆಚ್ಚು ಬೆಳೆ ನಾಶ ಆಗಿದೆ. ಈ ಬೆಳೆ ನಷ್ಟವನ್ನು ವಿಪತ್ತು ನಿರ್ವಹಣ ಒಂದು ನಿಧಿಯಿಂದ ಕೊಡಬೇಕಾದ ಸರ್ಕಾರದ ಕರ್ತವ್ಯ. ಅದಿಷ್ಟೊಂದು ಮಳೆ ಆಗ್ತಾ ಇದ್ದರೂ ಕೂಡ ಜಿಲ್ಲಾಡಳಿತಗಳು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಾನು ಹಳಿಯಾಳದಲ್ಲಿ ಒಂದು ರೈತ ಜಾಗೃತಿ ಸಮಾವೇಶ ಮಾಡಿದಾಗ ತುಂಬ ರೈತರು 50-60% ಮೆಕ್ಕೆಜೋಳ ನಾಶ ಆಗಿದೆ, ಭತ್ತ ನಾಶ ಆಗಿದೆ, ಯಾರೂ ಬಂದು ಸಮೀಕ್ಷೆ ಮಾಡಿಲ್ಲ, ನಮಗೆ ಪರಿಹಾರ ಕೊಡೋದಿಲ್ಲ ಅಂತ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಗಮನ ಕೂಡ ನಾನು ಕಳೆದ ವಾರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಎಂದೇನೋ ಮೊನ್ನೆ ಸಭೆ ಮಾಡಿ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಈಗ ಅತಿಯಾದ ಮಳೆ ಆಗಿದ್ದ ಬೆಳೆ ನಷ್ಟ ಆಗಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ತಕ್ಷಣವೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಈ ಮೂಲಕ ತರಲಿಕ್ಕೆ ಬಯಸ್ತೇವೆ. ಎರಡೇ ಭಾಳ ಮುಖ್ಯವಾದ ವಿಚಾರ, ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮಿಂದ ಜಿಲ್ಲಾಧ್ಯಕ್ಷ ಮಹೇಶ್ ಬೆಳಗಾಂವ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹತ್ತಳ್ಳಿ ದೇವರಾಜ್, ಬರಡನಪುರ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.